ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ. ಇವತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೇನೆ. ಇದು ಆಗಸ್ಟ್ 1 ರಿಂದ ಆಗಸ್ಟ್ 15ರ ಒಳಗೆ ನಡೆದಂಥ ಕೆಲವು ಘಟನೆಗಳ ಕುರಿತ ಮಾಹಿತಿಯಾಗಿರುತ್ತದೆ. ಹಾಗಾದರೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಪ್ರಮುಖ ಯೋಜನೆ ಅಂತ ಹೇಳಿದರೆ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನುವಂಥದ್ದು. ಗಂಗಾ ನದಿಯ ಡಾಲ್ಫಿನ್ ಮೀನುಗಳನ್ನು ಸಂರಕ್ಷಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಯಾಕೆ ಗಂಗಾ ನದಿಯ ಡಾಲ್ಫಿನ್ ಮೀನುಗಳನ್ನು ಸಂರಕ್ಷಿಸಬೇಕು ಅಂತ ಹೇಳಿದರೆ, IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅನ್ನೋ ಸಂಸ್ಥೆಯವರು ರೆಡ್ ಲಿಸ್ಟ್ ಅಂದರೆ ಕೆಂಪು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಪ್ರಪಂಚದಾದ್ಯಂತ ಇರುವ ಜೀವಸಂಕುಲದ ಸ್ಥಿತಿಗತಿಗಳ ಬಗ್ಗೆ ಅವರು ಮಾಹಿತಿಯನ್ನು ವಿವರಿಸ್ತಾರೆ. ಅದೇ ರೀತಿ ಯಾವ ಜೀವಿ ಅಳಿವಿನಂಚಿನಲ್ಲಿ ಇದೆಯೋ ಅಥವಾ ನಾಶವನ್ನು ಹೊಂದಿದೆಯೋ ಅಥವಾ ಅದನ್ನು ಸಂರಕ್ಷಿಸಲು ವಿಶೇಷ ಯೋಜನೆಗಳ ಅಗತ್ಯತೆ ಇದೆಯೋ ಅನ್ನೋ ಬಗ್ಗೆ ಸವಿಸ್ತಾರವಾದ ಒಂದು ರಿಪೋರ್ಟನ್ನು ಅದು ರೆಡಿ ಮಾಡುತ್ತೆ. ಸೊ ಈ ಸಂಸ್ಥೆಯ ರೆಡ್ ಲಿಸ್ಟಲ್ಲಿ ಈ ಡಾಲ್ಫಿನ್ ಮೀನು ಎಂಡೇಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿರುವಂತಹ ಜೀವಸಂಕುಲಕ್ಕೆ ಸೇರಿದಾಗಿದೆ ಅಂತ ಘೋಷಿಸಿದೆ. ಇದರ ಜೊತೆಗೇನೆ ಸೈಟ್ಸ್ ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೇಸೀಸ್ ಆಫ್ ಫೌನಾ ಆ್ಯಂಡ್ ಫ್ಲೋರಾ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಡಂಬಡಿಕೆ ಆಗಿರ್ತದೆ. ಈ ಒಡಂಬಡಿಕೆಯ ಪ್ರಕಾರ ಅಳಿವಿನಂಚಿನಲ್ಲಿರುವ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶದ ಜೊತೆಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡುವುದನ್ನು ಇದು ನಿಷೇಧಿಸುತ್ತದೆ. ಅದರ ಜೊತೆಗೆ ಭಾರತದ್ದೇ ಆದಂಥ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರಲ್ಲೂ ಕೂಡ ಇದು ಶೆಡ್ಯೂಲ್ 1 ಸ್ಥಾನಮಾನದಲ್ಲಿ ಈ ಡಾಲ್ಫಿನ್ ಮೀನುಗಳನ್ನು ಸೇರಿರುವಂಥದ್ದನ್ನು ನಾವು ನೋಡಬಹುದು. ಅಂದರೆ ಇಷ್ಟೆಲ್ಲ ಅಳಿವಿನಂಚಿನಲ್ಲಿ ಇರುವಂತಹ ಹಾಗೂ ಅದನ್ನು ಸಂರಕ್ಷಿಸಲೇಬೇಕಾದ ಅಗತ್ಯತೆ ನಮ್ಮ ದೇಶದ ಜನರಿಗೆ ಇರುವಂಥದ್ದು. ಹಾಗಾಗಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನುವ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಭಾರತ ಸಿದ್ಧಪಡಿಸಿದೆ. ಅಷ್ಟೇ ಅಲ್ಲ, ಈ ಡಾಲ್ಫಿನ್ ಮೀನನ್ನು ನ್ಯಾಷನಲ್ ಅಕ್ವೆಟಿಕ್ ಎನಿಮಲ್ ಅಂದರೆ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ 2010ರಲ್ಲಿ ಇದನ್ನು ಘೋಷಣೆ ಮಾಡಿದೆ. ಭಾರತದಲ್ಲಿ ಕೇವಲ ಒಂದೇ ಒಂದು ಜೀವ ವೈವಿಧ್ಯ ಪ್ರದೇಶದಲ್ಲಿ ಇದಕ್ಕೆ ಒಂದು ಸ್ಯಾಂಕ್ಚುರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಎಲ್ಲಿದೆ ಅಂತ ಹೇಳಿದರೆ ಭಾಗಲ್ಪುರ ಜಿಲ್ಲೆಯಲ್ಲಿದೆ. ಬಿಹಾರದ ಭಾಗಲ್ಪುರ ಜಿಲ್ಲೆಯಲ್ಲಿ ಗಂಗಾ ನದಿಯ ಡಾಲ್ಫಿನ್ ಮೀನುಗಳ ಸಂರಕ್ಷಣಾ ತಾಣ ಇರುವಂಥದ್ದು. ಇದು ಎಕ್ಸಾಮಲ್ಲಿ ಕೇಳಬಹುದು ನಿಮಗೆ, ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಯಾವುದನ್ನು ಘೋಷಿಸಲಾಗಿದೆ, ಅದರ ಆವಾಸ ಸ್ಥಾನ ಎಲ್ಲಿದೆ, ಹಾಗೂ ಇದು IUCN ಪಟ್ಟಿಯಲ್ಲಿ ರೆಡ್ ಲಿಸ್ಟಲ್ಲಿದೆ, ಎಂಡೇಂಜರ್ಡ ಅಥವಾ ವಲ್ನರೇಬಲ್ ಅಂತ ಕೇಳ್ಬೋದು. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಹಾಗೆ ಸುದ್ದಿಯಲ್ಲಿದ್ದಂಥ ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿದರೆ ಪ್ರಾಜೆಕ್ಟ್ ಲಯನ್ ಅಂತ ಹೇಳಿದರೆ ಭಾರತದಲ್ಲಿರುವಂಥ ಸಿಂಹಗಳನ್ನು ಸಂರಕ್ಷಿಸುವ ಯೋಜನೆ. ಇದು 2018ರಿಂದ 2021ರವರೆಗೆ ಈ ಯೋಜನೆ ಜಾರಿಯಲ್ಲಿರುತ್ತದೆ. ಭಾರತದಲ್ಲಿ ಗುಜರಾತ್ನ ಗಿರ್ ವನ್ಯಧಾಮದಲ್ಲಿ ಈ ಸಿಂಹಗಳನ್ನು ಸಂರಕ್ಷಿಸಿಡಲಾಗಿದೆ. ಹಾಗೂ ಈ ಯೋಜನೆಯ ಪ್ರಕಾರ ಕೇವಲ ಸಿಂಹಗಳ ಆವಾಸ ಸ್ಥಾನವನ್ನು ಸಂರಕ್ಷಿಸುವುದು ಅಷ್ಟೇ ಅಲ್ಲದೆ ಅದರ ಸುತ್ತಮುತ್ತಲೂ ವಾಸ ಮಾಡುವಂಥ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಮತ್ತು ತಾಂತ್ರಿಕ ಸಹಾಯವನ್ನು ನೀಡುವುದು, ಆ ಮೂಲಕ ಯಾವುದೇ ರೀತಿಯಲ್ಲೂ ಕೂಡ ಈ ಸಿಂಹಗಳ ಪ್ರಭೇದಕ್ಕೆ ಧಕ್ಕೆಯಾಗದಂತೆ ಜೀವ ವೈವಿಧ್ಯತೆಯನ್ನು ಕಾಪಾಡುವಂಥ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿರುವಂಥದ್ದು. ಇತ್ತೀಚೆಗೆ ನೀವು ಗಮನಿಸಿರಬಹುದು 2018 2019 ಹಾಗೂ 2020 ಜನವರಿಯಲ್ಲೂ ಕೂಡ ನೂರಾರು ಸಿಂಹಗಳು ಮರಣ ಹೊಂದಿದ್ದಂಥ ಸುದ್ದಿಯನ್ನು ನೀವು ದಿನಪತ್ರಿಕೆಗಳಲ್ಲಿ ನೋಡಿರ್ತೀರಾ. ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕೆನೈನ್ ಡಿಸ್ಟೆಂಪರ್ ವೈರಸ್ ಅನ್ನೋ ಕಾಯಿಲೆಯಿಂದ ಈ ಸಿಂಹಗಳು ಮರಣ ಹೊಂದಿರುತ್ತವೆ. ಸೊ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಅಗತ್ಯ. ಕೆನೈನ್ ಡಿಸ್ಟೆಂಪರ್ ವೈರಸ್ಸಿಂದ ಯಾವ ಪ್ರಾಣಿ ಮರಣ ಹೊಂದಿತ್ತು ಅಂತ ಕೇಳಬಹುದು. ಅದಲ್ಲದೆ ಗಿರ್ ವನ್ಯಧಾಮದಲ್ಲಿ ಯಾವ ಪ್ರಾಣಿಯನ್ನು ಸಂರಕ್ಷಿಸಿಡಲಾಗಿದೆ ಅಂತ ಕೂಡ ಕೇಳಬಹುದು. ಈ ಗಿರ್ ವನ್ಯಧಾಮದಲ್ಲಿ
ಇರುವ ಸಿಂಹಗಳನ್ನು ಸಂರಕ್ಷಿಸಲಿಕ್ಕೆ ಪ್ರಾಜೆಕ್ಟ್ ಲಯನ್ನಲ್ಲಿ ಇನ್ನೊಂದು ಯೋಜನೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅದು ಏನು ಅಂತ ಹೇಳಿದ್ರೆ, ಗಿರ್ ಪ್ರಾಂತ್ಯದಲ್ಲಿ ಇರುವಂತಹ ಸಿಂಹಗಳನ್ನು ಸಮೀಪದ ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂತಹ ಕುನೋ ಜೀವ ವೈವಿಧ್ಯ ಪ್ರದೇಶದಲ್ಲಿ ವರ್ಗಾಯಿಸುವಂಥದ್ದು. ಆ ಮೂಲಕ ಗುಜರಾತ್ನಲ್ಲಿ ಸಂರಕ್ಷಣ ಕಾರ್ಯದ ಜೊತೆಗೇನೆ ಮಧ್ಯಪ್ರದೇಶದಲ್ಲೂ ಕೂಡ ಸಿಂಹಗಳನ್ನು ಸಂರಕ್ಷಿಸುವಂತಹ ಒಂದು ಪ್ರಯತ್ನವನ್ನು ಇತ್ತೀಚೆಗೆ ಸರ್ಕಾರ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಇತ್ತೀಚೆಗೆ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನು ಘೋಷಿಸಲಾಗಿದೆ. ಸೊ ಇದರ ಪ್ರಕಾರ ನಮ್ಮ ದೇಶದ ನೆರೆಹೊರೆಯಲ್ಲಿ ಇರುವಂತಹ ನಮ್ಮದೇ ಭೂಪ್ರದೇಶದಲ್ಲಿರುವ ಲಕ್ಷದ್ವೀಪಕ್ಕೆ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೂಲಕ ಸಂಪರ್ಕವನ್ನು ಸಾಧಿಸುವಂತಹ ಮಹತ್ವಾಕಾಂಕ್ಷಿ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ಸ್ಪರ್ಧಾರ್ಥಿಗಳು ಗಮನಹರಿಸಿ, ಇದು ಎರಡನೆಯ ಯೋಜನೆ. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೂಲಕ ನಮ್ಮ ಇತರ ಭೂಪ್ರದೇಶಗಳನ್ನು ಕನೆಕ್ಟ್ ಮಾಡುವಂಥದ್ದು. ಹಾಗಾದರೆ ಮೊದಲ ಭೂಪ್ರದೇಶ ಯಾವುದು ಅಂತ ಕೇಳಿದರೆ, ಇದು ಚೆನ್ನೈ ಮತ್ತು ಪೋರ್ಟ್ ಬ್ಲೇರನ್ನು ಸಂಪರ್ಕಿಸಲಿಕ್ಕೆ ಮೊದಲ ಬಾರಿಗೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ನ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಮೊದಲನೇದು ಚೆನ್ನೈ ಮತ್ತು ಪೋರ್ಟ್ ಬ್ಲೇರನ್ನು ಕನೆಕ್ಟ್ ಮಾಡಿದರೆ, ಇತ್ತೀಚೆಗೆ ಲಕ್ಷದ್ವೀಪದ ಜೊತೆಗೂ ಕೂಡ ನಾವು ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಯೋಜನೆ ಮೂಲಕ ಸಂಪರ್ಕಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದರೆ, ಭಾರತದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ಆರೋಗ್ಯದ ಐಡಿ ಕಾರ್ಡನ್ನು ಕೊಡುವಂಥದ್ದು. ಸೊ ಈ ಐಡಿ ಕಾರ್ಡ್ ಯಾಕೆ ಅಗತ್ಯ ಅಂತ ಹೇಳಿದ್ರೆ, ಇದರಲ್ಲಿ ಯಾವ ಮಾಹಿತಿಯನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಹರಿಸಬೇಕು. ಈ ಐಡಿ ಕಾರ್ಡಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಂಥ ವಿಶೇಷವಾದ ಮಾಹಿತಿಯನ್ನು ಅದರಲ್ಲಿ ಬರೆದಿರ್ತಾರೆ. ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಆರೋಗ್ಯದ ಸ್ಥಿತಿಗತಿ, ಹಾಗೂ ಯಾವುದಾದ್ರೂ ಆತ ಕಾಯಿಲೆಯಿಂದ ಬಳಲ್ತಾ ಇದ್ದಾನ, ಹಾಗೂ ಅವನಿಗೆ ಯಾವ ಥರದ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ. ಸೊ ಇದೆಲ್ಲವನ್ನು ನೋಡಿದಾಗ ಭಾರತದಲ್ಲಿ ಹೆಲ್ತ್ ಕೇರಲ್ಲೂ ಕೂಡ ಎಫಿಷಿಯನ್ಸಿಯನ್ನು ನೋಡ್ಬೋದು, ನಾವು ಟ್ರಾನ್ಸ್ಪರೆನ್ಸಿಯನ್ನು ನಾವು ನೋಡಬಹುದು. ಈ ಯೋಜನೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಅಥವಾ ನಾವು ಆಯುಷ್ಮಾನ್ ಭಾರತ್ ಅಂತ ಕರಿತೇವಲ್ವ, ಆಯುಷ್ಮಾನ್ ಭಾರತದ ಯೋಜನೆಯ ಅಡಿಯಲ್ಲಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಸೃಜನ್, ಇದು SDAFD ಆಗಿರ್ಬೋದು ಅಥವಾ SSC ಎಕ್ಸಾಮ್ ತಗೊಳ್ಳುವವರಿಗೆ ಇಂಥ ಕ್ವಶನ್ಗಳು ಕೇಳ್ತಾರೆ. ಯಾವುದಾದ್ರೂ ಹೊಸ ಯೋಜನೆಗಳ ಹೆಸರನ್ನು ಕೊಡ್ತಾರೆ. ಸೊ ಈ ಯೋಜನೆಯಲ್ಲಿ ಒಳಗೊಂಡಿರುವ ಅಂಶಗಳು ಯಾವ್ದ್ಯಾವುದು ಅಂತ ನಾವು ಅದನ್ನು ಕಂಡು ಹುಡುಕಿ ಬರೀಬೇಕಾಗುತ್ತೆ. ಸೊ ಈ ಸೃಜನ್ ಅನ್ನೋ ಒಂದು ಯೋಜನೆ ಏನು? ಸೃಜನ್ ಅಂತ ಹೇಳಿದ್ರೆ ಇದೊಂದು ಆನ್ಲೈನ್ ಪೋರ್ಟಲ್, ಅಂದರೆ ನಮ್ಮ ಗೃಹ ಇಲಾಖೆಯಲ್ಲಿರುವಂಥ ಆನ್ಲೈನ್ ಪೋರ್ಟಲ್ ಸೃಜನ್. ಇದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲ ಗೃಹ ಇಲಾಖೆಯು ಯಾವೆಲ್ಲ ದೇಶಗಳಿಂದ ಯುದ್ಧ ಸಾಮಗ್ರಿಗಳನ್ನು ಅಥವಾ ಗೃಹ ಇಲಾಖೆಗೆ ಸಂಬಂಧಪಟ್ಟ ಮಿಲಿಟ್ರಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ತದೆ ಅನ್ನೋ ವಿಷಯವನ್ನು ಈ ಸೃಜನ್ ಪೋರ್ಟಲಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂತಹ ಘಟಕಗಳು, ಈ ಸ್ಕಿಲ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ಯೋಜನೆಗಳಾಗಿರ್ಬೋದು, ಅಥವಾ ಹೊಸ ಹೊಸ ಫರ್ಮ್ಗಳು ಬರ್ತಾ ಇದ್ದ ಹಾಗೆ, ಈ ಪೋರ್ಟಲ್ನಲ್ಲಿ ನೋಡಿ ನಮ್ಮ ದೇಶ ಬೇರೆ ದೇಶಗಳಿಗೆ ಡಿಪೆಂಡ್ ಆಗೋದ್ರ ಬದಲು ನಾವೇ ಸ್ವತಃ ನಮ್ಮ ದೇಶದಲ್ಲೇ ಆಮದು ಮಾಡ್ತಿರುವಂಥ ವಸ್ತುಗಳನ್ನು ತಯಾರಿಸಿದರೆ ಭಾರತ ಇತರ ದೇಶಗಳಿಗೆ ಡಿಪೆಂಡ್ ಆಗುವುದು ತಪ್ಪುತ್ತದೆ. ಹಾಗೂ ಇದು ಒಂದು ಸೆಲ್ಫ್ ರಿಲಯನ್ಸ್ ಆಗಿ ನಾವು ಬದುಕುವಂಥ ಒಂದು ದಾರಿ ಕೂಡ ಆಗಿದೆ. ಸೊ ಹಾಗಾಗಿ ಇದು ನಮ್ಮ ದೇಶದ ಇಂಡಿಜಿನೈಸೇಷನ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ಗೆ ಒಂದು ಮಹತ್ವಪೂರ್ಣವಾದ ಒಂದು ಸಹಕಾರ ಕೊಡುತ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಸೊ ಯಾವುದೇ ಕಾರಣಕ್ಕೂ ಸೃಜನ್ ಅನ್ನು ಮರಿಬೇಡಿ, ಇದು ಗೃಹ ಇಲಾಖೆಯ ಪೋರ್ಟಲ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಅಮೃತನ್ ರ್ಯಾಂಕಿಂಗ್ ಅನ್ನು ಕೊಡುವಂಥದ್ದು. ಅಮೃತ್ ಯೋಜನೆ ಅಂದರೆ ಏನು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇತ್ತೀಚೆಗೆ ಅಮೃತ್ ಸ್ಕೀಮಲ್ಲಿ ಯಾವ್ಯಾವೆಲ್ಲ ರಾಜ್ಯಗಳು ಪ್ರಥಮ ಸ್ಥಾನವನ್ನು ಪಡೆದಿದೆ ಅಥವಾ ರಾಜ್ಯಗಳ ಸ್ಥಾನಮಾನ ಯಾವುದು ಅನ್ನುವಂಥ ಕೆಲವು ರ್ಯಾಂಕಿಂಗ್ ಸಿಸ್ಟಮನ್ನು ಜಾರಿಗೊಳಿಸಿರುವಂಥದ್ದು. ಇದರ ಪ್ರಕಾರ
ಅಮೃತ್ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್. ಈ ಸ್ಕೀಮಿನ ಅಂಡರಲ್ಲಿ ನಮ್ಮ ದೇಶದ ಒಡಿಶಾ ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಬಹುಪಾಲು ಈ ಯೋಜನೆಗೆ ಒದಗಿಸಿದಂತಹ ಅಮೌಂಟಲ್ಲಿ 85% ಅವರು ನಗರ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಪೈಪ್ಡ್ ನೀರನ್ನು ಪೂರೈಕೆ ಮಾಡುವಂಥದ್ದು ಹಾಗೂ ಅತ್ಯುತ್ತಮವಾದ ಸಿವರೇಜ್ ಸಿಸ್ಟಮನ್ನು ಕೊಡುವ ಮೂಲಕ ಪ್ರಥಮ ಸ್ಥಾನವನ್ನು ಒಡಿಶಾ ಪಡ್ಕೊಂಡಿದೆ. ಹಾಗಾದರೆ ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಛತ್ತೀಸ್ಗಢ್, ಸೆಕೆಂಡ್ ತೆಲಂಗಾಣ, ಗುಜರಾತ್ ಹಾಗೂ ನಮ್ಮ ಕರ್ನಾಟಕ 3, 4, 5 ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಸೊ ಈ ಅಮೃತ್ ಯೋಜನೆ ಅದರ ವಿಸ್ತರಣೆ ರೂಪ ಹಾಗೂ ಇತ್ತೀಚೆಗೆ ಅಮೃತ್ ಯೋಜನೆ ಬಿಡುಗಡೆಗೊಳಿಸಿದ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ, ಈ ಪ್ರಶ್ನೆಗಳು ಕೂಡ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿವೆ. ಸೊ ಇನ್ನು ಸುರಕ್ಷಾ ಪೋರ್ಟಲ್ ಬಗ್ಗೆ ಮಾತನಾಡುವುದಾಗಿದ್ದರೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಈ ಮಂತ್ರಾಲಯದವರು ವಿಶ್ವ ಆನೆಗಳ ದಿನ ಅಂದರೆ ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ ಅಂತ ನಾವು ಕರಿತೇವೆ, ಈ ದಿನದಂದು ಸುರಕ್ಷಾ ಪೋರ್ಟಲನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಪೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂಥ ಆನೆಗಳ ವಾಸಸ್ಥಾನದ ಸ್ಥಾನಮಾನ ಯಾವ ರೀತಿಯಲ್ಲಿದೆ ಹಾಗೂ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಕಾನ್ಫ್ಲಿಕ್ಟ್ ಇರುವಂಥದ್ದು, ಸೊ ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ಅದು ಆನೆಗಳನ್ನು ಸಂರಕ್ಷಿಸುವಂಥ ಯೋಜನೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಎಲ್ಲ ವಿಷಯಗಳನ್ನು ಕೂಡ ಈ ಪೋರ್ಟಲಲ್ಲಿ ನಾವು ನೋಡಬಹುದು. ಈ ಪ್ರಾಜೆಕ್ಟ್ ಎಲಿಫೆಂಟನ್ನು ಭಾರತ 1992 ಇಸವಿಯಲ್ಲಿ ಇದನ್ನು ಜಾರಿಗೊಳಿಸಿತು. ಇದರ ಪ್ರಕಾರ ಪ್ರತಿ 5 ನಮ್ಮ ದೇಶದಲ್ಲಿ ಆನೆಗಳ ಗಣತಿ ಕಾರ್ಯವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಪ್ರತಿ 4 ನಮ್ಮ ದೇಶದಲ್ಲಿ ಹುಲಿ ಗಣತಿ ನಡೆಯುತ್ತೆ. ಸೊ ಆನೆಗಳ ಗಣತಿಯನ್ನು ಪ್ರತಿ 5 ಗಣತಿ ಕಾರ್ಯವನ್ನು ಮಾಡಿರುವಂಥದ್ದು. ಸೊ ಕೊನೆಯದಾಗಿ 2017 ಇಸವಿಯಲ್ಲಿ ನಮ್ಮ ದೇಶದಲ್ಲಿ ಆನೆ ಗಣತಿಯ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಸೊ ಇದರ ಪ್ರಕಾರ 29,964 ಆನೆಗಳು ನಮ್ಮ ದೇಶದಲ್ಲಿದೆ. ಇದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಸುಮಾರು 14,000 ಹೆಚ್ಚಿನ ಆನೆಗಳನ್ನು ದಕ್ಷಿಣ ಭಾರತ ಹೊಂದಿರುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ IUCN ಮತ್ತೊಮ್ಮೆ ನಾವು ಅದನ್ನು ತಿಳ್ಕೊಳ್ಬೇಕು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಈ ಸಂಸ್ಥೆಯ ರೆಡ್ ಲಿಸ್ಟ್ ಪಟ್ಟಿಯಲ್ಲಿ ಆಫ್ರಿಕನ್ ಆನೆಗಳನ್ನು ವಲ್ನರೇಬಲ್ ಅಂತ ಕನ್ಸಿಡರ್ ಮಾಡಿದರೆ, ಏಷ್ಯಾದಲ್ಲಿರುವಂತಹ ಆನೆಗಳನ್ನು ಎಂಡೇಂಜರ್ಡ್ ಲಿಸ್ಟ್ಗೆ ಇದು ಸೇರಿಸಿದೆ. ಅಂದರೆ ನಮ್ಮ ದೇಶದಲ್ಲಿರುವ ಎಲ್ಲ ಆನೆಗಳು ಕೂಡ ಅಳಿವಿನಂಚಿನಲ್ಲಿರುವಂಥದ್ದು, ಇದನ್ನು ಯಾವುದೇ ಕಾರಣಕ್ಕೂ ಬೇಟೆಯಾಡಬಾರದು, ಇದು ಶಿಕ್ಷಾರ್ಹ ಅಪರಾಧ ಕೂಡ ಆಗಿರುವುದರಿಂದ ಆನೆಗಳನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಆಗಿರುವಂಥದ್ದು. ಸೊ ಎಲ್ಲಿ ಇದೇ ಸಂದರ್ಭದಲ್ಲಿ ಎನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಅವರು ಒಂದು ರಿಪೋರ್ಟನ್ನು ಸಿದ್ಧಪಡಿಸ್ತಾರೆ, ಏನು ಅಂತ ಹೇಳಿದ್ರೆ, ಎಲಿಫೆಂಟ್ಸ್ ನಾಟ್ ಕಮೋಡಿಟೀಸ್ ಅಂತ. ಆನೆಗಳು ಇದು ಜೀವ ಇರುವಂಥ ನಮ್ಮ ಹಾಗೆ ಉಸಿರಾಡುವಂಥ ಜೀವ ಸಂಕುಲ, ಇದು ವಸ್ತುವಲ್ಲ, ಇದನ್ನು ಬೇಟೆಯಾಡಬಾರದು ಅಥವಾ ಮನೋರಂಜನೆಗಾಗಿ ಇದನ್ನು ಬಳಕೆ ಮಾಡಬಾರದು, ಇದನ್ನು ಸಂರಕ್ಷಿಸೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಇದರ ಪ್ರಕಾರ ನಾವು ತಿಳ್ಕೊಳ್ಬಹುದು. ಇನ್ನು ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾರೆ, ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ. ಯುನೈಟೆಡ್ ನೇಷನ್ಸ್ ಮತ್ತು ಇತರ ಸಂಘಟನೆಗಳು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸ್ತಾರೆ. ಸೊ ಮೊದಲ ಅಂತಾರಾಷ್ಟ್ರೀಯ ಯುವ ದಿನವನ್ನು 1990 ಆರಂಭಿಸಲಾಯಿತು. ಈ ವರ್ಷ ಇದರ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ, ಯೂತ್ ಎಂಗೇಜ್ಮೆಂಟ್ ಫಾರ್ ಗ್ಲೋಬಲ್ ಆ್ಯಕ್ಷನ್. ಗ್ಲೋಬಲ್ ಆ್ಯಕ್ಷನ್ ಅಲ್ಲಿ ಯೂತ್ ಎಂಗೇಜ್ಮೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ವಿವಿಧ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಂಡು ಮುಂದುವರಿಬೇಕು ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಇನ್ನು ನಮ್ಮ ರಾಷ್ಟ್ರೀಯ ಯೂತ್ ಡೇಯನ್ನು 12 ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಯೂತ್ ಡೇ ಆಗಸ್ಟ್ 12 ಆಗಿದ್ದರೆ ನಮ್ಮ ದೇಶದ ಯೂತ್ ಡೇಯನ್ನು 12 ಆಚರಣೆ ಮಾಡ್ತೇವೆ. ಇದನ್ನು ಪ್ರಥಮ ಬಾರಿಗೆ 1984 ಇಸವಿಯಲ್ಲಿ ಇದನ್ನು ಆಚರಿಸಲಾಯಿತು. ಇದು ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆ ಕೂಡ ಆಗಿರುತ್ತೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಇನ್ನೊಂದು ಪ್ರಮುಖ ವಿಷಯ ಅಂತ ಹೇಳಿದರೆ, ಸ್ಕೈ ರೂಟ್ ಏರೋಸ್ಪೇಸ್ ಸ್ಟಾರ್ಟಪ್. ಈ ಸ್ಕೈ ರೂಟ್ ಏರೋಸ್ಪೇಸ್ ಸ್ಟಾರ್ಟಪ್ ದೇಶದ ಪ್ರಥಮ ಖಾಸಗಿ
ಅಪ್ಪರ್ ಸ್ಟೇಜ್ ರಾಕೆಟ್ ಇಂಜಿನ್ನನ್ನು ಟೆಸ್ಟ್ ಫೈರ್ ಮಾಡಿರುವಂಥದ್ದು. ಇದಕ್ಕೆ ಅವರು ನಮ್ಮ ದೇಶದ ಪ್ರಖ್ಯಾತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಹೆಸರನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಡಿಫೆನ್ಸ್ ಸೆಕ್ಟರಲ್ಲಿ ನಮ್ಮ ದೇಶೀಯ ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವುದರಿಂದ ಸಾಕಷ್ಟು ಖಾಸಗಿ ಫರ್ಮ್ಗಳು ಇಂಥ ಹೊಸ ಹೊಸ ರಾಕೆಟ್ ಅಥವಾ ಉಡ್ಡಯನ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಬಂದಿವೆ. ಇದರಲ್ಲಿ ಸ್ಕೈ ರೂಟ್ ಕೂಡ ಒಂದು. ಈ ಸ್ಕೈ ರೂಟ್ ಎಲ್ಲಿ ಅದು ಅಂತ ಹೇಳಿದ್ರೆ ಹೈದರಾಬಾದ್ ಮೂಲದ ಒಂದು ಫರ್ಮ್ ಆಗಿರುತ್ತೆ. ಇದು ಇಸ್ರೋದಲ್ಲೇ ಕೆಲಸ ಮಾಡ್ತಿರುವಂತಹ ಪ್ರಮುಖ ವಿಜ್ಞಾನಿಗಳು ರಚಿಸಿರುವಂತಹ ಒಂದು ಖಾಸಗಿ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಆಗಿರುತ್ತೆ. ಈ ಏರೋಸ್ಪೇಸ್ ಸ್ಟಾರ್ಟ್ಅಪ್ 2021 ಇಸವಿಯಲ್ಲಿ 250 ಸುಮಾರು 700 ಕೆಜಿ ಒಳಗಿನ ಲೋವರ್ ಅರ್ತ್ ಆರ್ಬಿಟ್ ರಾಕೆಟ್ಗಳನ್ನು ಉಡಾವಣೆ ಮಾಡುವಂಥ ಯೋಜನೆಗಳನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಹೆಸರುಗಳನ್ನು ಕೊಡ್ಬೋದು. ಇದರಲ್ಲಿ ಯಾವುದು ಖಾಸಗಿ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಆಗಿರುತ್ತೆ ಅಂತ ರೆಕಗ್ನೈಸ್ ಮಾಡಲಿಕ್ಕೆ ಹೇಳ್ಬೋದು. ಈ ಸ್ಕೈ ರೂಟ್ ಥರನೇ ಬೆಲ್ಲಾಟ್ರಿಕ್ಸ್ ಮತ್ತು ಅಗ್ನಿಕುಲ್ ಎನ್ನುವಂಥ ಖಾಸಗಿ ಸಂಸ್ಥೆಗಳು ಕೂಡ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಸಾಧನಗಳನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಇನ್ನೊಬ್ಬ ವಿಶೇಷ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಕಮಲಾ ಹ್ಯಾರಿಸ್. ಅಂದರೆ ಅಮೇರಿಕಾದಲ್ಲಿ ಸೆಪ್ಟೆಂಬರ್ 2020 ಅಂದರೆ ಸದ್ಯದಲ್ಲೇ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಜರುಗಲಿಕ್ಕಿದೆ. ಈ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಆಲ್ರೆಡಿ ಇನ್ನೊಂದು ಸುತ್ತಿನಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಘೋಷಿಸಿದ್ದಾರೆ. ಸೊ ಅವರ ವಿರೋಧವಾಗಿ ಜೋ ಬಿಡೆನ್ ಅವರು ಅಧ್ಯಕ್ಷೀಯ ಚುನಾವಣೆಯ ಸ್ಪರ್ಧಾಳುವಾಗಿ ಕಣಕ್ಕಿಳಿಯಲಿಕ್ಕಿದ್ದಾರೆ. ಸೊ ಈ ಕಮಲಾ ಹ್ಯಾರಿಸ್ ಅವರನ್ನು ಜೋ ಬಿಡೆನ್ ಅವರು ಅಮೇರಿಕದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿರುವಂಥದ್ದು. ಇದು ನಮ್ಮ ದೇಶದ ಪ್ರಚಲಿತ ವಿದ್ಯಮಾನಗಳ ದೃಷ್ಟಿಯಿಂದ ಯಾಕೆ ಪ್ರಮುಖ ಅಂತ ಹೇಳಿದರೆ, ಈ ಕಮಲಾ ಹ್ಯಾರಿಸ್ ಅವರು ನಮ್ಮ ದಕ್ಷಿಣ ಭಾರತದವರು, ಭಾರತೀಯ ಸಂಜಾತೆ, ಮತ್ತು ಒಬ್ಬ ಭಾರತೀಯ ಸಂಜಾತೆ ಒಂದು ವೇಳೆ ಅಮೇರಿಕದ ಉಪಾಧ್ಯಕ್ಷೆಯಾಗಿ ಆಯ್ಕೆಗೊಂಡ್ರೆ ಇದೊಂದು ವಿಶೇಷ ಸಾಧನೆಯಾಗುತ್ತೆ. ಸೊ ಪ್ರಥಮ ಮಹಿಳೆ ಕೂಡ ಅವರು ಆಗ್ತಾರೆ, ಭಾರತ ಸಂಜಾತೆ ಪ್ರಥಮ ಮಹಿಳೆ ಕೂಡ ಆಗುವುದರ ಜೊತೆಗೆ ಅಮೆರಿಕ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಟ್ಗೊಂಡಂಥ ಪ್ರಥಮ ಭಾರತೀಯ ಸಂಜಾತ ಮಹಿಳೆ ಕೂಡ ಇವರು ಆಗಿರುವಂಥದ್ದು. ಸೊ ಅಮೇರಿಕದ ಎಲೆಕ್ಷನ್ಗಳು ಅಲ್ಲಿ ನಮ್ಮಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಪ್ರತ್ಯೇಕವಾಗಿ ಚುನಾವಣೆಗಳು ನಡೆಯುವಂಥದ್ದನ್ನು ನೋಡಬಹುದು. ಆದರೆ ಅಮೇರಿಕದಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಮತ್ತು ಸೆನೆಟ್ ಎರಡು ಸದನಗಳಿಗೂ ಕೂಡ ಸೈಮಲ್ಟೇನಿಯಸ್ ಆಗಿ ಅಲ್ಲಿ ಚುನಾವಣೆ ನಡೆಯುತ್ತೆ. ಸೊ ಒಬ್ಬ ಅಭ್ಯರ್ಥಿಯಲ್ಲಿ ಅಮೆರಿಕದ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ 35 ವಯಸ್ಸಾಗಿರಬೇಕು, ಜೊತೆಗೆ ಅವನು ಅಮೇರಿಕದಲ್ಲಿ ಹುಟ್ಟಿರಬೇಕು, ಕನಿಷ್ಠ ಅಂದರೆ 14 ಕಾಲ ಅಲ್ಲಿ ವಾಸಿಸಿರಲೇಬೇಕಾಗತ್ತೆ. ಇದರ ಜೊತೆಗೆ ಅಲ್ಲಿ ಕೇವಲ 2 ಮಾತ್ರ ಅಧ್ಯಕ್ಷನಾಗಿ ಆಯ್ಕೆಯಾಗುವಂಥ ಅವಕಾಶ ಅಲ್ಲಿ ಕಲ್ಪಿಸಲಾಗಿದೆ. ಹಾಗಾಗಿ ಜಾರ್ಜ್ ಬುಷ್ ಆಗಿರ್ಬೋದು, ಬರಾಕ್ ಒಬಾಮಾ ಆಗಿರ್ಬೋದು, 2 ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿ ಇದ್ದರೂ ಮೂರನೇ ಬಾರಿ ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿ ಇದ್ದರೂ ಕೂಡ ಅವರು 2 ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವರು ಆ ಹುದ್ದೆಯನ್ನು ತ್ಯಜಿಸಿರುವಂಥದ್ದನ್ನು ನಾವು ಗಮನಿಸಿರಬಹುದು. ಇನ್ನು ಟ್ರೈಬಲ್ ಮ್ಯೂಸಿಯಮನ್ನು ಸಂಸ್ಥಾಪನೆ ಮಾಡುವಂಥದ್ದು 2016 ಭಾರತದಲ್ಲಿ ಒಂದು ಶುರುವಾಗಿರುವಂತಹ ಯೋಜನೆ. ಸೊ ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ ಆಯಿತು. ಏನಂತ ಹೇಳಿದ್ರೆ 2022 ಇಸವಿಯ ಒಳಗೆ ಎಲ್ಲ 9 ಟ್ರೈಬಲ್ ಮ್ಯೂಸಿಯಂಗಳನ್ನು ಕೂಡ ನಾವು ಕಂಪ್ಲೀಟ್ಗೊಳಿಸ್ತೇವೆ ಅಂತ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಹೊಂದಿಸಿ ಬರೆಯಿರಿ ಅಂತ 4-5 ರಾಜ್ಯಗಳ ಹೆಸರನ್ನು ಕೊಟ್ಟು ಕೆಲವು ಟ್ರೈಬಲ್ ಮ್ಯೂಸಿಯಂನ ಹೆಸರನ್ನು ಕೂಡ ಕೊಡಬಹುದು. ಹಾಗಾಗಿ ಇದನ್ನು ನೀವು ಬಹು ಎಚ್ಚರಿಕೆಯಿಂದ ಓದಬೇಕಾಗುತ್ತೆ. ಅತಿ ದೊಡ್ಡ ಟ್ರೈಬಲ್ ಮ್ಯೂಸಿಯಮನ್ನು ಗುಜರಾತ್ನ ರಾಜ್ಪಿಪ್ಲಾದಲ್ಲೇ 102 ಯೋಜನೆಯನ್ನು ಇಟ್ಕೊಂಡು ಅಲ್ಲಿ ರಚಿಸಲಾಗುತ್ತೆ. ಅತಿ ದೊಡ್ಡ ಟ್ರೈಬಲ್ ಮ್ಯೂಸಿಯಂ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಸೊ ಇತರ ಟ್ರೈಬಲ್ ಮ್ಯೂಸಿಯಂಗಳು ಎಲ್ಲೆಲ್ಲಿ ಇದೆ ಅಂತ ಹೇಳಿದರೆ, ರಾಂಚಿಯಲ್ಲಿದೆ ಜಾರ್ಖಂಡಲ್ಲಿ. ಈ ಬಿರ್ಸಾ ಮುಂಡಾ ಹೆಸರು ಕೇಳಿರ್ಬೋದು, ಮುಂಡಾ ಕ್ರಾಂತಿಯನ್ನು ಮಾಡಿರುವಂಥದ್ದು. ಸೊ ಆತನ ಹೆಸರಿನಲ್ಲಿ ಕೂಡ ಟ್ರೈಬಲ್ ಮ್ಯೂಸಿಯಮನ್ನು ನಿರ್ಮಾಣ ಮಾಡ್ತಾರೆ. ಅದಲ್ಲದೆ ನಮ್ಮ ಪಾರ್ಲಿಮೆಂಟಲ್ಲಿರುವಂತಹ ಏಕೈಕ ಟ್ರೈಬಲ್ ಹೋರಾಟಗಾರರ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿದೆ ಈ ಬಿರ್ಸಾ ಮುಂಡಾರವರದ್ದು. ಸೊ ರಾಯ್ಪುರ್ ಛತ್ತೀಸ್ಗಢಲ್ಲಿ ಶಹೀದ್ ವೀರ್ ನಾರಾಯಣ್ ಸಿಂಗ್, ನಿಮಗೆ ಕ್ರಿಕೆಟ್ ಸ್ಟೇಡಿಯಂ ಅಂತ ನೆನಪಿರಬಹುದು ಛತ್ತೀಸ್ಗಢಲ್ಲಿ. ಸೊ ಆಂಧ್ರ ಪ್ರದೇಶದಲ್ಲಿ ಕೂಡ ಅಲ್ಲೂರು ಸೀತಾರಾಮರಾಜು ಅವರದ್ದು, ಹಾಗೆ ಹೈದರಾಬಾದ್ ತೆಲಂಗಾಣದಲ್ಲಿ ರಾಮ್ಜಿ ಗೋಂಡ್ ಅವರದ್ದು, ಚಿಂದ್ವಾರ ಮಧ್ಯಪ್ರದೇಶದಲ್ಲಿ ತಾಂತ್ಯಾ ಭೀಲ್ ಭೀಮಾ ನಾಯಕ್ ಖಜಾಯ ನಾಯಕ್ ಇವರಂಥದ್ದು,
ಹಾಗೂ ಸೇನಾಪತಿ ಅಥವಾ ಮಣಿಪುರದಲ್ಲಿ ರಾಣಿ ಗೇಡೆನ್ ಲಿಯು. ಮಣಿಪುರ ಮತ್ತು ಮಿಜೋರಾಮಲ್ಲಿ ಈ ರಾಣಿ ಗೇಡೆನ್ ಲಿಯು ಅವರನ್ನ ಅತ್ಯುನ್ನತ ಗೌರವದಿಂದ ಕಾಣುತ್ತಾರೆ. ಸೊ ಈ ಎಲ್ಲ 9 ಟ್ರೈಬಲ್ ಮ್ಯೂಸಿಯಂಗಳನ್ನು ಕೂಡ 2022ನೇ ಇಸವಿಯಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ ಅಂತ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದರು. ಇನ್ನು ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನಾ. ಈ ಮುಖ್ಯಮಂತ್ರಿ ಕಿಸಾನ್ ಸಹಾಯ ಯೋಜನಾ ಯಾಕೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ, ಇದು ಗುಜರಾತ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಾಗೂ 1 ವರ್ಷದ ಮಟ್ಟಿಗೆ ಭಾರತದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಇದು ರೀಪ್ಲೇಸ್ ಮಾಡ್ತಾರೆ. ಈ ಯೋಜನೆಯ ಪ್ರಕಾರ ಕ್ರಾಪ್ ಲಾಸ್ ಆಗಿದ್ರೆ 33%ಕ್ಕಿಂತ ಹೆಚ್ಚು ಕ್ರಾಪ್ ಲಾಸ್ ಹೊಂದಿದಂಥ ಯಾವುದೇ ರೈತರು ಕೂಡ ಈ ಯೋಜನೆಯ ಫಲಾನುಭವಿಯಾಗಿರ್ತಾರೆ. ಹಾಗೂ ಇದು 56 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸಹಾಯ ಮಾಡುವಂಥ ಯೋಜನೆ ಆಗಿರುವಂಥದ್ದು. ಇನ್ನೊಂದು ಪ್ರಮುಖ ಜ್ವಾಲಾಮುಖಿ ಇತ್ತೀಚೆಗೆ ಸುದ್ದಿ ಮಾಡಿತ್ತು, ಅದರ ಹೆಸರು ಯಾವುದು ಅಂತ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಮೌಂಟ್ ಸಿನಾಬಂಗ್ ಅಂದರೆ ಇಂಡೋನೇಷ್ಯಾದಲ್ಲಿ ಇರುವಂತಹ ಜ್ವಾಲಾಮುಖಿ. ಸುಮಾರು 400 ವರ್ಷಗಳಿಗಿಂತಲೂ ಹೆಚ್ಚಾಗಿ ಇದು ಯಾವುದೇ ರೀತಿ ಸದ್ದು ಮಾಡದೆ ಇತ್ತೀಚೆಗೆ ಅಂದರೆ 2014 ಇದು ಸ್ಫೋಟವನ್ನು ಕಂಡಿತ್ತು. ಹಾಗೂ ಇತ್ತೀಚೆಗೆ ಈ ಮೌಂಟ್ ಸಿನಾಬಂಗ್ ಪ್ರಾಂತ್ಯದಲ್ಲಿ ತೀವ್ರತರವಾದ ಜ್ವಾಲಾಮುಖಿಯ ಸ್ಫೋಟವನ್ನು ನಾವು ನೋಡಿದ್ದೇವೆ. ಯಾಕೆ ಇಂಡೋನೇಷ್ಯಾ ಪ್ರಾಂತ್ಯದಲ್ಲಿ ಹೆಚ್ಚು ಜ್ವಾಲಾಮುಖಿಗಳನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಅಂದರೆ ಆ ಪ್ರದೇಶದಲ್ಲಿ ಸುತ್ತಮುತ್ತಲೂ ಹಲವಾರು ಜ್ವಾಲಾಮುಖಿಗಳು ಹುಟ್ಟಿಕೊಳ್ತವೆ. ನಿರಂತರವಾಗಿ ಈ ಜ್ವಾಲಾಮುಖಿಗಳಿಂದ ಹಲವಾರು ದೇಶಗಳು ತೊಂದರೆಗೆ ಒಳಗಾಗಿರುವಂಥದ್ದು ನಾವು ನೋಡಿದ್ದೇವೆ. ಇಲ್ಲಿ 120ಕ್ಕೂ ಹೆಚ್ಚು ಆಕ್ಟಿವ್ ವಲ್ಕಾನಗಳನ್ನು ನಾವು ನೋಡಬಹುದು. ಇದು ಸುಮಾತ್ರದ ಉತ್ತರ ಭಾಗದಲ್ಲಿರುವಂಥದ್ದು ಇಂಡೋನೇಷ್ಯಾದಲ್ಲಿ ಮೌಂಟ್ ಸಿನಾಬಂಗ್ ಅನ್ನೋದು. ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಬಹುದು. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂದರೆ ಏನು? ಈ ಜಿಯೋಗ್ರಫಿ ಓದ್ತಾ ಇರುವಾಗ ಇಂಥ ವಿಷಯಗಳನ್ನೆಲ್ಲ ನೀವು ಗಮನಹರಿಸಬೇಕಾಗತ್ತೆ. ಕೇವಲ ಯಾವೆಲ್ಲ ವಲ್ಕಾನಗಳು ಆಕ್ಟಿವ್ ಆಗಿದ್ದಾವೆ, ಡಾರ್ಮೆಂಟ್ ಆಗಿದ್ದಾವೆ ಅಂತ ಓದುವುದರ ಜೊತೆಗೆ ಇತ್ತೀಚೆಗೆ ಯಾವುದಾದ್ರೂ ಜ್ವಾಲಾಮುಖಿ ಸ್ಫೋಟಗೊಂಡಿದೆಯಾ ಅಂತ ನೀವು ನೋಡಬಹುದು. ಅಥವಾ ಜ್ವಾಲಾಮುಖಿಗಳು ಹೇಗೆ ಹುಟ್ಟಿಕೊಳ್ತವೆ, ಯಾವ ಪ್ರಾಂತ್ಯದಲ್ಲಿ ಜಾಸ್ತಿ ಜ್ವಾಲಾಮುಖಿಗಳು ಬರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಸೊ ಮೌಂಟ್ ಸಿನಾಬಂಗ್ ಇತ್ತೀಚೆಗೆ ಸ್ಫೋಟಗೊಂಡಂತಹ ಜ್ವಾಲಾಮುಖಿ. ಸೊ ನಮ್ಮ ದೇಶದಲ್ಲಿ ಯಾವುದಾದ್ರೂ ಜ್ವಾಲಾಮುಖಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ. ಭಾರತದಲ್ಲಿ ಇರುವ ಏಕೈಕ ಆಕ್ಟಿವ್ ವಲ್ಕಾನೋ ಇರುವಂಥದ್ದು ಬೇರನ್ ಐಲ್ಯಾಂಡ್ ಅಲ್ಲಿ, ಅಂದರೆ ಅಂಡಮಾನ್ ಪ್ರಾಂತ್ಯದ ಬೇರನ್ ದ್ವೀಪದಲ್ಲಿ ಏಕೈಕ ಜೀವಂತ ವಲ್ಕಾನವನ್ನು ನಾವು ಕಾಣಬಹುದು. ಇನ್ನು ನೆಕ್ಸ್ಟ್, ವಾರ್ ಮೆಮೋರಿಯಲ್ ಅನ್ನು ಒಂದು ದೇಶ ಸ್ಥಾಪನೆ ಮಾಡುವ ಹಂತದಲ್ಲಿದೆ. ಇದು ಯಾವುದು ಅಂತ ಕೇಳಿದ್ರೆ, ನಮ್ಮ ದೇಶದ ಸೈನಿಕರು 1971ನೇ ಇಸವಿಯಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಹೋರಾಟ ಮಾಡಿರುವಂಥದ್ದು, ಅಲ್ಲಿ ವೀರಮರಣವನ್ನು ಅಪ್ಪಿದ ನಮ್ಮ ದೇಶದ ಸೈನಿಕರಿಗಾಗಿ ಬಾಂಗ್ಲಾದೇಶ ವಿಶೇಷ ಅಭಿಮಾನದಿಂದ ಅವರಿಗೊಂದು ವಾರ್ ಮೆಮೋರಿಯಲನ್ನು ಸ್ಥಾಪನೆ ಮಾಡ್ತಾ ಇದೆ. ಸೊ ಇದು ಎರಡೂ ದೇಶಗಳ ನಡುವಿನ ಬಾಂಧವ್ಯವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಒಂದು ಸ್ನೇಹದ ದ್ಯೋತಕವಂತ ಕೂಡ ನಾವು ಇದನ್ನು ಕರೀಬಹುದು. ಇನ್ನು ಮುಂದಿನ ಪ್ರಚಲಿತ ಘಟನೆ ಏನು ಅಂತ ಹೇಳಿದ್ರೆ, ದ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಭಾರತದ ಖಾದಿ ಮತ್ತು ಗ್ರಾಮೀಣಾಭಿವೃದ್ಧಿ ಕಮಿಷನ್ ಅವರು ಅರುಣಾಚಲ ಪ್ರದೇಶದಲ್ಲಿ ಪ್ರಥಮ ಸಿಲ್ಕ್ ಪ್ರೊಡಕ್ಷನ್ ಸೆಂಟರ್ ಮತ್ತು ಟ್ರೈನಿಂಗ್ ಸೆಂಟರ್ ಅನ್ನು ತೆರೆದಿದ್ದಾರೆ. ಇದರ ಲಾಭ ಏನು ಅಂತ ಹೇಳಿದ್ರೆ, ಅರುಣಾಚಲ ಪ್ರದೇಶದಲ್ಲೂ ಕೂಡ ದೇಶದಲ್ಲಿ ಎಲ್ಲ ಕಡೆ ಇರುವಂತಹ ಅಂದರೆ ಎಲ್ಲೆಲ್ಲಿ ಸಿಲ್ಕ್ ಪ್ರೊಡಕ್ಷನ್ ನಡೀತಾ ಇದೆಯೋ ಅಲ್ಲಿ 4 ಪ್ರಮುಖ ಸಿಲ್ಕ್ ವೆರೈಟೀಸನ್ನು ನಾವು ನೋಡಬಹುದು. ಮಲ್ಬೆರಿ ಸಿಲ್ಕ್, ಏರಿ ಸಿಲ್ಕ್, ಮುಗಾ ಸಿಲ್ಕ್ ಮತ್ತು ತಾಸಾರ್ ಸಿಲ್ಕ್. ಈ 4 ಸಿಲ್ಕ್ಗಳು ಕೂಡ ಅರುಣಾಚಲ ಪ್ರದೇಶದಲ್ಲಿ ಹೇರಳವಾಗಿ ಬೆಳೀತಾ ಇರೋದ್ರಿಂದ ಅಲ್ಲಿ ವಿಶೇಷವಾಗಿ ಟ್ರೈಬಲ್ ಪ್ರಾಂತ್ಯದಲ್ಲಿ ಟ್ರೈನಿಂಗ್ ಸೆಂಟರನ್ನು ತೆರೆಯುವುದರ ಮೂಲಕ ಅಲ್ಲಿನ ವ್ಯಾಪಾರ ಅಭಿವೃದ್ಧಿ ಆಗುವುದರ ಜೊತೆಗೆ ನಮ್ಮ ದೇಶದ ರಫ್ತು ಚಟುವಟಿಕೆಗಳಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಈ ಸೆಂಟರನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ. ಇನ್ನು ಇತ್ತೀಚೆಗೆ ಕೆಲವರು ವ್ಯಕ್ತಿಗಳು ನ್ಯೂಸಲ್ಲಿದ್ದರು, ಅದು ಯಾರು ಅಂತ ಹೇಳಿದ್ರೆ,
ಕೀತ್ ರೋಲೆ ಅಂದರೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶದ ಪ್ರಧಾನಮಂತ್ರಿಗಳು ಕೀತ್ ರೋಲೆ ಅನ್ನುವರು ಪುನಃ ಮರು ಚುನಾವಣೆಯಲ್ಲಿ ಅವರೇ ಜಯಶಾಲಿಯಾಗಿ ಬಂದಿದ್ದಾರೆ. ಸೊ ಮತ್ತೊಂದು ಅವಧಿಗೂ ಕೂಡ ಅವರು ಅಲ್ಲಿನ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. ಅದರ ಜೊತೆಗೆ ನಮ್ಮ ನೆರೆಯ ಶ್ರೀಲಂಕಾ ದೇಶದಲ್ಲಿ ಮಹಿಂದಾ ರಾಜಪಕ್ಷ ಅವರು ಕೂಡ ಹೊಸ ಪ್ರಧಾನಮಂತ್ರಿಯಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಇದರ ಮೂಲಕ ಕಳೆದ 50 ವರ್ಷಗಳಿಂದಲೂ ರಾಜಕೀಯದಲ್ಲಿರುವಂತಹ ಮಹಿಂದಾ ರಾಜಪಕ್ಷ ಅವರ ಆಡಳಿತವನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದು. ಇನ್ನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಚೀಫ್, ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಮರೆಯಲೇಬಾರದಂಥ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಭಾರತದಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿದ್ದ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ಗಿರೀಶ್ ಚಂದ್ರ ಮುರ್ಮು ಅವರು ನಮ್ಮ ದೇಶದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಇದರ ಮೂಲಕ ಭಾರತದ ಪ್ರಥಮ ಬುಡಕಟ್ಟು ಪ್ರದೇಶದ ವ್ಯಕ್ತಿ ಅಥವಾ ಟ್ರೈಬಲ್ ಪರ್ಸನ್ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವುದರ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ರಾಮನಾಥ್ ಕೋವಿಂದ್ ಅವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಿರುವಂಥದ್ದು. ಅದೇ ರೀತಿ ಇತ್ತೀಚೆಗೆ ಲೆಬನಾನ್ ದೇಶದಲ್ಲಿ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡು ಹಲವಾರು ಅನಾಹುತಗಳು ಸಂಭವಿಸಿದ್ದುವು. ಮೊದಲೇ ಕಷ್ಟದಲ್ಲಿದ್ದಂಥ ಲೆಬನಾನ್ ದೇಶಕ್ಕೆ ವಿಶ್ವಸಂಸ್ಥೆಯವರು $15 million ಅನ್ನು ದೇಣಿಗೆಯಾಗಿ ನೀಡುವುದರ ಮೂಲಕ ಆ ದೇಶದ ಸಂರಕ್ಷಣೆ ಮತ್ತು ಇದೊಂದು ರಿಲೀಫ್ ಫಂಡ್ ಕೊಡುವ ಮೂಲಕ ಆ ದೇಶದಗೆ ಸಹಕಾರವನ್ನು ನೀಡಿರುವುದನ್ನು ನಾವು ಗಮನ ಹರಿಸಬಹುದು. ಇನ್ನು ನಮ್ಮ ದೇಶದಲ್ಲಿ ಸ್ನೋ ಲೆಪರ್ಡ್ ಕನ್ಸರ್ವೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು ಎಲ್ಲಿಂತ ಹೇಳಿದ್ರೆ ಉತ್ತರಾಖಂಡಲ್ಲಿ ಭಾರತದ ಪ್ರಥಮ ಹಿಮಚಿರತೆಯ ಸಂರಕ್ಷಣಾ ತಾಣವನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡರಲ್ಲೂ ಕೂಡ ಬರುತ್ತೆ. ಹಿಮಚಿರತೆಗಳು ಹಿಮಾಲಯ ಪ್ರಾಂತ್ಯದಲ್ಲಿ ಕಾಣಸಿಗ್ತವೆ ಹಾಗೂ ಇವು ಅಳಿವಿನ ಅಂಚಿನಲ್ಲಿ ಇರೋದ್ರಿಂದ ಅದನ್ನು ಸಂರಕ್ಷಣಾ ಕಾರ್ಯವನ್ನು ಕೈಗೊಳ್ಳುವುದು ಕೂಡ ನಮ್ಮ ದೇಶದ ಪ್ರಮುಖ ಕರ್ತವ್ಯ. ಇನ್ನು ಸುದ್ದಿಯಲ್ಲಿದ್ದಂಥ ಪ್ರಮುಖ ವಿಷಯ ಅಂತ ಹೇಳಿದರೆ ದ ಪ್ಲ್ಯಾನೆಟ್ ಹಂಟರ್ ಆಫ್ ನಾಸಾ ಟೆಸ್ ಅಂದರೆ ಟ್ರಾನ್ಸಿಟಿಂಗ್ ಎಕ್ಸ್ಪ್ಲ್ಯಾನೆಟ್ ಸರ್ವೆ ಸೆಟಲೈಟ್, ಇದು ನಾಸಾದ ಪ್ಲ್ಯಾನೆಟ್ ಹಂಟರ್ ಅಂತ ಕರೀತಾರೆ. ಇದು ಸುಮಾರು 66 ಹೊಸ ಎಕ್ಸೋ ಪ್ಲ್ಯಾನೆಟ್ಗಳನ್ನು ಕಂಡುಹಿಡಿದಿರುವಂಥದ್ದು. ಇದು ಏರಿಯಾ ನೋಡಿದ್ರೆ ಕೆಪ್ಲರ್ ಮಿಷನ್ಗಿಂತಲೂ ಕೂಡ ವಿಸ್ತಾರವಾದ ಪ್ರದೇಶಗಳನ್ನು ಇದು ಕವರ್ ಮಾಡಿದೆ. ಹಾಗೂ ಇದನ್ನು ಫಾಲ್ಕನ್ ರಾಕೆಟ್ ಮೂಲಕ 2018 ಇದನ್ನು ಉಡಾವಣೆ ಮಾಡಲಾಗಿತ್ತು. ಇದರಿಂದ ಎಕ್ಸೋ ಪ್ಲ್ಯಾನೆಟ್ಗಳನ್ನು ಕಂಡುಹಿಡಿಯುವಂತಹ ಕಾರ್ಯ ಕೂಡ ಯಶಸ್ವಿಯಾಗಿ ಸಾಗ್ತಾ ಇದೆ ಅಂತ ನಾವು ಹೇಳಬಹುದು. ಆದರೆ ಭಾರತದ ಎಕ್ಸೋ ಪ್ಲ್ಯಾನೆಟ್ ಸರ್ಚ್ ಮಿಷನ್ ಯಾವುದಾದ್ರೂ ಇದೆಯಾ ಅಂತ ಹೇಳಿದ್ರೆ ಅದು ಪರಸ್. ಇದು ಮೌಂಟ್ ಅಬು ಎನ್ನೋ ಪರ್ವತ ಶ್ರೇಣಿಯಲ್ಲಿ ಇರುವಂಥದ್ದು. ಮೌಂಟ್ ಅಬು ಎಂಬ ಪರ್ವತ ಶ್ರೇಣಿಯಲ್ಲಿ ಪರಸ್ ಅನ್ನೋ ಎಕ್ಸೋ ಪ್ಲ್ಯಾನೆಟ್ ಸರ್ಚ್ ಮಿಷಿನನ್ನು ಭಾರತ ಹೊಂದಿರುವಂತ. ಇನ್ನು COVID-19 ಸಂಬಂಧಪಟ್ಟ ವಿಶೇಷ ಪ್ರಚಲಿತ ವಿದ್ಯಮಾನ ಅಂತ ಹೇಳಿದ್ರೆ ಲಕ್ಷಾಂತರ ಜನಗಳನ್ನು ಆಹುತಿ ಪಡೆದುಕೊಂಡಿರುವಂತಹ COVID-19 ಮಾರಕ ಕಾಯಿಲೆಗೆ ರಷ್ಯಾ ದೇಶವು ಲಸಿಕೆಯನ್ನು ಕಂಡುಹಿಡಿದಿದೆ ಅಂತ ಈಗಾಗಲೇ ಘೋಷಣೆ ಮಾಡಿದೆ. ಇದಕ್ಕೆ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟಿದೆ, ಅದೇನು ಅಂತ ಹೇಳಿದ್ರೆ Sputnik V ಅಂತ. ನೀವು ಸ್ಪುಟ್ನಿಕ್ ಅಂದರೆ ತಕ್ಷಣ ನಿಮಗೆ ನೆನಪಾಗಬೇಕು, ಇದು ರಷ್ಯಾ ಉಡಾಯಿಸಿದಂತಹ ಪ್ರಥಮ ಸ್ಯಾಟಲೈಟ್ನ ಹೆಸರು ಕೂಡ ಆಗಿರುವಂಥದ್ದು ಸ್ಪುಟ್ನಿಕ್ ಅನ್ನುವಂಥದ್ದು. ಅದೇ ಹೆಸರಿನಲ್ಲಿ ಕೋವಿಡ್ಗೆ ಲಸಿಕೆಯನ್ನು ಕೂಡ ಇದು ಕಂಡುಹಿಡಿದಿರುವಂಥದ್ದು. ಇನ್ನು ಭಾರತ ಮತ್ತು ಮಾಲ್ಡೀವ್ಸ್ August 10, 2020 ಅಲ್ಲಿನ 5 ಇಕೋ ಟೂರಿಸಂ ಝೋನ್ಗಳನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಎಗ್ರಿಮೆಂಟನ್ನು ಮಾಡಿಕೊಂಡಿರುವಂಥದ್ದು. ಸೊ ಇದು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಯಾವ ದೇಶವು ಅಥವಾ ಯಾವ ದೇಶದ ಜೊತೆ ಭಾರತವು ಇಕೋ ಟೂರಿಸಂ ಡೆವಲಪ್ಮೆಂಟ್ಗೋಸ್ಕರ ಎಗ್ರಿಮೆಂಟನ್ನು ಮಾಡಿಕೊಂಡಿದೆ ಅಂತ ಕೇಳಬಹುದು. ಇದು ಮಾಲ್ಡೀವ್ಸ್ ಜೊತೆ ಮಾಡಿರುವಂಥದ್ದು. ಇನ್ನು ಇಸ್ರೇಲ್ Aero 2 ಅನ್ನೋ ಇಂಟರ್ಸೆಪ್ಟರನ್ನು ಸಕ್ಸಸ್ಫುಲ್ಲಾಗಿ ಲಾಂಚ್ ಮಾಡಿದೆ August 13, 2020. ಸೊ ಈ ಮೂಲಕ ಇತರ ದೇಶಗಳ ಹಾಗೆಯೇ ಇಸ್ರೇಲ್ ಕೂಡ
ತನ್ನ ಮಿಲಿಟರಿ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ ಅಂತ ನಾವು ಹೇಳ್ಬೋದು. ಸೊ ಆಗಸ್ಟ್ 1 ರಿಂದ ಆಗಸ್ಟ್ 15ರವರೆಗೂ ಕವರ್ ಆಗಿರುವಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಇವು ಪರೀಕ್ಷಾ ದೃಷ್ಟಿಯಿಂದ ಮರೆಯಲೇಬಾರದಂತಹ ಪ್ರಮುಖ ವಿಷಯಗಳಾಗಿರುತ್ತವೆ. ಸೊ ಪ್ರತಿಯೊಬ್ಬರೂ ಕೂಡ ಇದನ್ನು ಗಮನಹರಿಸಿ ಮತ್ತೆ ಮತ್ತೆ ಪುನರವಲೋಕನ ಮಾಡಿ ನೆನಪಿನಲ್ಲಿಟ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೇನೆ. ಶುಭವಾಗಲಿ ನಿಮಗೆ. ನಮಸ್ಕಾರ.